ತೋಟಗಾರಿಕೆ ಇಲಾಖೆಯ ಅಧಿಕಾರಿ ರಾಜ್ಕುಮಾರ್ ಠಾಕ್ರೆ ವಿರುದ್ಧ ಕ್ರಮ ಕೈಗೊಳ್ಳಲು ಬೆಳಗಾವಿ ಪೊಲೀಸರಿಗೆ ಸಿಗುತ್ತಿಲ್ಲ. ಆದ್ದರಿಂದ ದೆಹಲಿಯ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕಚೇರಿಯ ಮುಂದೆ ನ್ಯಾಯಕ್ಕಾಗಿ ಮಹಿಳೆಯರ ಸಲಹೆ ಪಡೆದು ಪ್ರತಿಭಟನೆ ನಡೆಸಲಾಗುವುದು ಎಂದು ಕಾಂಗ್ರೆಸ್ ಯುವ ನಾಯಕಿ ನವ್ಯಶ್ರೀ ತಿಳಿಸಿದರು. ಬುಧವಾರ ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಕುಮಾರ್ ಠಾಕ್ರೆ ವಿರುದ್ಧ ದೂರು ನೀಡಿ ಒಂದು ತಿಂಗಳು ಕಳೆದರೂ ಇಲ್ಲಿಯವರೆಗೆ ಆತನ ಮೇಲೆ ಕ್ರಮ ಕೈಗೊಂಡಿಲ್ಲ. ಪೊಲೀಸರು ರಾಜ್ಕುಮಾರ್ ಠಾಕ್ರೆ ಸಿಗುತ್ತಿಲ್ಲ ಎನ್ನುತ್ತಿದ್ದಾರೆ. ಆತನ ಮೊದಲನೇ ಹೆಂಡತಿ ಜಾಮೀನು ಅರ್ಜಿ ಸಲ್ಲಿಸಿದ್ದಾಳೆ. ಆ ಅರ್ಜಿಗೆ ರಾಜ್ಕುಮಾರನ ಸಹಿ ಇದೆ, ಆಗ ಯಾಕೆ ಸಿಗಲಿಲ್ಲ ಪೊಲೀಸರಿಗೆ ಎಂದು ಪ್ರಶ್ನಿಸಿದರು. ಸ್ವತಂತ್ರ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಗೋವಿಂದ ಕಾರಜೋಳ ಮುಂದೆ ನ್ಯಾಯಕ್ಕಾಗಿ ಮೌನ ಪ್ರತಿಭಟನೆಯ ವೇಳೆ ನಾನು ಹಣ ಕೊಟ್ಟು ಮಹಿಳೆಯರನ್ನ ಕರೆತಂದಿದ್ದಾರೆ ಎಂದು ಊಹಾಪೋಹ ಎಬ್ಬಿಸಿದ್ದರು. ಅದು ಸುಳ್ಳು, ಪೊಲೀಸರೇ ಅವರನ್ನ ಹೆದರಿಸಬಹುದು ಎಂದು ಆರೋಪಿಸಿದರು. ದೆಹಲಿಯ ಮಹಿಳೆಯರ ಕೌನ್ಸಿಲರ್ಗಳ ಜೊತೆ ಮಾತುಕತೆ ನಡೆಸಲಾಗಿದೆ. ಕರ್ನಾಟಕ ರಾಜ್ಯದ ಬೆಳಗಾವಿಯಲ್ಲಿ ನವ್ಯಶ್ರೀಗೆ ಏನಾಗಿದೆ ಎನ್ನುವುದನ್ನು ತಿಳಿಸಿಕೊಡಬೇಕಿದೆ. ಸೋಮವಾರ ನ್ಯಾಷನಲ್ ಪ್ರೆಸ್ ಕಾನ್ಫರೆನ್ಸ್ ನಡೆಸುತ್ತೇನೆ ಎಂದರು. ರಾಜಶೇಖರಯ್ಯ ಹಿರೇಮಠ, ಕನ್ನಡಮಾ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ.